1000 ಮತಗಳ ಅಂತರದಿಂದ ಗೆಲುವು ಸಾಧಿಸುವುದಾಗಿ ಪ್ರತಾಪ್ ಸಿಂಹ ಹೇಳಿಕೊಂಡಿದ್ದು ಅವರು ಯಾವ ಶಾಲೆಯಲ್ಲಿ ಓದಿದ್ದಾರೋ ಗೊತ್ತಿಲ್ಲ ಅಂತ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮಂಥರ್ಗೌಡ ಲೇವಡಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 900 ಮತಗಳು ಜೇಬಿನಲ್ಲಿದ್ದು 1000 ಮತಗಳ ಅಂತರದಿಂದ ಗೆಲುವು ಸಾಧಿಸುವುದಾಗಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೊಂಡಿದ್ದರು. ಕಾಂಗ್ರೆಸ್ ಬೆಂಬಲಿತ ಮತದಾರರು 400 ಮಂದಿ ಇದ್ದರು 603 ಮತಗಳನ್ನು ಪಡೆದಿದ್ದೇವೆ. ಬಿಜೆಪಿಗೆ ಇದ್ದ ಮತಗಳನ್ನು ಕಳೆದುಕೊಂಡು ಅವಮಾನಕ್ಕೀಡಾಗಿದೆ. ಅವರದೇ ಸರ್ಕಾರ ಇದ್ದರೂ ಮತ ಕಡಿಮೆ ಬಂದಿದೆ. ಮತ ಪಡೆಯುವುದು ಲೂಟಿ ಹೊಡೆದಷ್ಟು ಸುಲಭವಲ್ಲ ಎಂದು ಟೀಕಿಸಿದ ಅವರು ತೊರೆನೂರಿನಲ್ಲಿ ಮತದಾನದಂದು ಅಪ್ಪಚ್ಚು ರಂಜನ್ ಮತದಾರರ ಕೈ ಹಿಡಿದು ಮತ ಕೇಂದ್ರಕ್ಕೆ ಕರೆತಂದಿದ್ದಕ್ಕೆ ಸಾಕ್ಷಿ ಇದೆ. ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಕುರಿಗಳಂತೆ ಕಾಣುವ ಬದಲು ಗೌರವಯುತವಾಗಿ ನಡೆಸಿಕೊಳ್ಳಲಿ ಎಂದರು. ಪ್ರತಾಪ್ ಸಿಂಹನವರ ಗ್ರೇಟ್ ಸಾರ್ ವರ್ಡ್ ಅಂತರದಲ್ಲಿ ಗೆಲ್ತೀನಿ ಅಂತಂದ್ರು. ಯಾ ಸ್ಕೂಲ್ ಹೋಗೋರೋ ಯಾ ಕಾಲೇಜ್ ಹೋಗೋರೋ ದೇವರಿಗೆ ಗೊತ್ತು. ನಂಬರ್ಸ್ ಅಲ್ಲಿ ಲೆಕ್ಕ ಇರಬೇಕು ಅವರಿಗೆ. ಅವರು ಲೂಟಿ ಹೊಡೆದಂಗೆ ಲೆಕ್ಕ ಹಾಕೋದಲ್ಲ ಇಲ್ಲಿ. ಅವರು ಕರೆಕ್ಟ್ ಆಗಿ ಲೆಕ್ಕ ಹಾಕಬೇಕು ಅಂದ್ರೆ ನೋಡಿ, 100 ಓಟು 1000 ಓಟು ಅಂದ್ರು ಅಂತಾರ ಮಕ್ಕೊಡ್ದಂಗ ಆಯ್ತಲ್ಲ ಅಲ್ಲೇ ಅವರಿಗೆ ಸ್ಲ್ಯಾಪ್ ಆನ್ ಹಿಸ್ ಫೇಸ್ ಬಾಯಲ್ಲಿ ಬರೋದಲ್ಲ ಅಲ್ಲಿ ಮತ ಅಲ್ಲಿ ಅವ್ರಿಗೆ ಜನಕ್ಕೆ ಓಟ್ ಕೇಳಿದಾಗ ಪ್ರತಾಪ್ ಸಿಂಗ್ ಅವ್ರಿಗೆ ಹೋದಾಗ ಏನು ಮಾತಾಡಿದ್ರು ಅಂತ ಅವ್ರಿಗೆ ಕೇಳಿ ಫಸ್ಟ್ ಸರ್. ಅವ್ರಿಗೆ 850 ಓಟ್ ಅಂತ 900 ಓಟ್ ನಂದೇ ನನ್ನ ಜೋಬಲ್ಲಿದೆ ಅಂತ ಅಂದರು. ಎಲ್ಲೋಯ್ತು ಅವ್ರು 850 ಓಟ್ ಎಲ್ಲೋಯ್ತು? ನಾವು 400 ಓಟದಿಂದ 200 ಓಟ್ ಮಾಡಿದ್ದು ನಮ್ಗೆ ಗ್ರೇಟು. ಆದರೆ 25 ದಿವಸ ಟೈಮು, ಅವ್ರು 25 ವರ್ಷ ಎಮ್ ಎಲ್ ಎ ಸ್ಥಾನಗಳು ಮಿನಿಸ್ಟ್ರು ಎಲ್ಲನೂ ಅವರೇ ಇದ್ದು 200 MPನೂ ಇದ್ದು ಸರ್ಕಾರ 7 ಸರ್ಕಾರನೂ ಇದ್ದು 200 ಓಟ್ ಕಳ್ಕೊಂಡ್ರೆ ಅಂದರೆ ಅವಮಾನ ಯಾರಿಗೆ ಹೇಳಿ? ಈ ಪ್ರಶ್ನೆ ಅವ್ರಿಗೆ ಕೇಳಿ. ಮಾತ್ರ ಗೆದ್ದವ್ರಿಗೆ ನಾವು ಖುಷಿ ಪಡ್ತೀವಿ. ಸುಜಾ ಕುಶಲಪ್ಪರ್ ಗೆದ್ದವರೇ, ಜನಕ್ಕೆ ಅವ್ರ ಆಶೀರ್ವಾದ ಮಾಡೋರೆ, ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಕೇಳ್ಕೊತೀವಿ. ವೈತಿಕವಾಗಿ ಬಿಡಿ, ವೈತಿಕವಾಗಿ ಟೀಕೆ ಮಾಡೋದು ಎಲ್ಲ ನಡೆದೋಯ್ತದೆ. ಎಲೆಕ್ಷನಲ್ಲಿ ಗೆದ್ದವ್ರೀಗ ಅವರು ಜನಪರ ಕೆಲಸ ಮಾಡೋಕ್ಕೆ ಜವಾಬ್ದಾರಿ ತಗೊಳ್ಳಿ. ಟೀಕೆ ಮಾತು ಬಿಡಿ, ಯಾಕಂದರೆ ಅವ್ರು ಭದ್ರಪಟ್ಟಿದ್ರೆ ನಾವು ಅಲ್ಲಾಡಿಸಿದ್ದೀವಿ ಅವ್ರನ್ನ. ಅವ್ರು ಎದುರ್ಕೊಂಡವ್ರೆ ನೀವು, ಯಾಕಂದರೆ ನೀವು ಕೌಂಟಿಂಗಲ್ಲಿ ಯಾರಿದ್ರು ಗೊತ್ತಿರ್ತದೆ ಅವ್ರಿಗೆ ಅವ್ರ ಪರಿಸ್ಥಿತಿ ಏನಿತ್ತು ಅಲ್ಲಿ ಅಂತ. ನಾಲ್ಕು ಟೇಬಲಲ್ಲಿ ನಮಗೊಂದು 20-30 ಓಟ್ ಜಾಸ್ತಿ ಬಂದಾಗ ನಾವು ಸ್ವಲ್ಪ ಸ್ಕಾಮ್ ಆಗಿದ್ದು ಅವ್ರನ್ನ ನಿರ್ಗಕ್ಕೆ ಶುರು ಮಾಡಿದ್ರು. ಆ ಲೆಕ್ಕಾಚಾರದಲ್ಲಿ ಈ ಟೀಕೆ ಮಾತುಗಳು ಬಿಟ್ಬಿಟ್ಟು ಜನಪರ ಕೆಲಸ ಮಾಡೋದು ಕಲೀಲಿ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯವ್ರಿಗೆ ಮೆಂಬರ್ಗಳಿಗೆ ಸ್ವಲ್ಪ ಗೌರವ ಲೆಕ್ಕದಲ್ಲಿ ನೋಡೋಕ್ಕೆ ಹೇಳಿ. ಅವರು ಕುರಿಗಳ ಲೆಕ್ಕದಲ್ಲಿ ಒಂದು ರಿಸಾರ್ಟಲ್ಲಿ ಕರ್ಕೊಂಡು ಹೋಗೋದು, ಒಂದು ಕೂಡಾಕೊಂಡು ಹೋಗೋದು, ಒಂದು ದೇವಸ್ಥಾನಕ್ಕೆ ಬೀಗ ಹಾಕೋದು, ಬೆಳಿಗ್ಗೆ ನಾನೇ ನೀವು ನಂಬ್ತಿರೋ ಬಿಡ್ತಿರೋ, ಸ್ವತಂತ್ರ ಇನ್ನೂ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಸಿಕ್ಕಿಲ್ಲ. ನಮ್ಮ ಸ್ವಾರಪೇಟೆ ಮಡಿಕೇರಿ ಭಾಗದ ಶಾಸಕರು ಅಪ್ಪಚ್ಚು ರಂಜನ್ ಅವರು ಕೈ ಹಿಡ್ಕೊಂಡು ಮತದಾರ ಬೂತ್ ಗಂಟಕ್ಕೆ ಬಿಟ್ಕೊಂಡು ಹೋಗೋರೆ. ತೊರೆನೂರಲ್ಲಿ ನಮಗೆ ವಿಡಿಯೋನೂ ಐತೆ, ಕೈ ಹಿಡ್ಕೊಂಡು ಹೋಗೋರೆ. ಅಷ್ಟು ಧೈರ್ಯ ಇಲ್ವಾ ಅವ್ರಿಗೆ? ಅವರು ಜನಪ್ರತಿನಿಧಿ ಕೊಡಲ್ವಾ, ಅವ್ರಿಗೆ ಮರ್ಯಾದೆ ಕೊಡೋದು ಬೇಡವಾ? ನಾನು ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗಳಿಗೆ, ಅವ್ರಿಗೂ ಓಟ್ ಹಾಕಿರೋದು ಸಾಮಾನ್ಯ ಜನನೇ, ಎಮ್ ಎಲ್ ಎವ್ರಿಗಂತಲ್ಲ, ಅವ್ರಿಗೂ ಓಟ್ ಹಾಕೋರೆ. ದಯವಿಟ್ಟು ಅವ್ರಿಗೂ ಸ್ವಲ್ಪ ಗೌರವ ಲೆಕ್ಕದಲ್ಲಿ ನೋಡಿಕೊಂಡು ಅವ್ರ ಕೆಲಸಕ್ಕೆ ಶ್ರಮಕ್ಕೆ ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ಅವ್ರ ಹಳ್ಳಿಗೆ ಕೆಲಸ ಮಾಡೋಕೆ ಒಂದು ಜವಾಬ್ದಾರಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನಾನೆಂದು MLC ಕನಸು ಕಂಡಿರಲಿಲ್ಲ, ಆದರೆ ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು MLC ಟಿಕೆಟ್ ನೀಡಿತ್ತು. ಚುನಾವಣೆಗೂ ಮುಂಚೆ ಕೊಡಗಿನೊಂದಿಗೆ ನಂಟು ಇದ್ದರೂ ರಾಜಕೀಯವಾಗಿ ಹೆಚ್ಚಿನ ಸಂಪರ್ಕ ಇರಲಿಲ್ಲ. ಆದರೆ ಹೈಕಮಾಂಡ್ ನನಗೆ ಜವಾಬ್ದಾರಿ ವಹಿಸಿದಾಗಿನಿಂದ ಎಲ್ಲರೂ ಗೆಲುವಿಗೆ ಪರಿಶ್ರಮ ಪಟ್ಟಿದ್ದೇವೆ. ಬಿಜೆಪಿಗೆ ಪ್ರಬಲ ಸ್ಪರ್ಧೆಯೊಡ್ಡಿದ್ದು ಮುಂದಿನ ಚುನಾವಣೆಯ ಹಾದಿ ಸುಗಮವಾಗಲಿದೆ. ಹೆಚ್ಚಿನ ಪರಿಶ್ರಮ ಪಟ್ಟಿದ್ರೆ ಹೆಚ್ಚು ಮತಗಳನ್ನು ಪಡೆಯಬಹುದಿತ್ತು. ಈ ಬಾರಿಯ ಕೆಲವೊಂದು ತಪ್ಪುಗಳನ್ನು ತಿದ್ದಿಕೊಳ್ತೇವೆ. ನನಗೆ ಮತ ಹಾಕಿದ ಮತದಾರರು ಯಾವುದೇ ಸಮಸ್ಯೆಯಲ್ಲಿದ್ದರೂ ನನ್ನ ಗಮನಕ್ಕೆ ತರಬಹುದು. ಜಿಲ್ಲೆಯ ಜನರ ಸೇವೆಗೆ ಸದಾ ಸಿದ್ಧರಿದ್ದೇನೆ ಅಂತ ಮಂತ್ರಗೌಡ ಹೇಳಿದರು. ನಾಯಕರು, ಎಲ್ಲ ಜಿಲ್ಲಾ ನಾಯಕರು, ಕೊಡಗಿನಲ್ಲಿ ಯುವಕರಿರ್ಬೋದು, ಹಿರಿಯವರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವ್ರಿಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ನನಗೆ ಆಶೀರ್ವಾದ ಮಾಡೋರೆ, ಅವ್ರಿಗೂ ನಾನಿರೋಗಂಟ ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ. ಯಾಕಂದರೆ ಅವ್ರನ್ನ 15 ದಿವಸದಲ್ಲಿ ನನಗೆ ಟಿಕೆಟ್ ಅನೌನ್ಸ್ ಆಗಿದ್ದು 22ನೇ ತಾರೀಕಿಗೆ, ನವೆಂಬರ್ 22ಗೆ, 23ನೇ ತಾರೀಕು ನಾವು ನಾಮಿನೇಷನ್ ಮಾಡಿದೋ, 23ನೇ ತಾರೀಕಿಂದ 10ನೇ ತಾರೀಕಲ್ಲಿ ನಾವು ಅಂದಾಜಿಗೆ 400 ಮತದರಿಂದ ನಾವು 600 ತಲುಪಿದ್ರೆ ಅಂತಂದರೆ ನಮ್ಮ ಟೀಮ್ ವರ್ಕ್ ಹೆಂಗಿತ್ತು, ನಮಗೆ ಟೀಮ್ ವರ್ಕಲ್ಲಿ ಹೆಂಗೆ ಕೆಲಸ ಮಾಡಿದ್ದೀವಿ. 10-15 ದಿವಸದೊಳಗೆ ಶತಕತ ಪ್ರಯತ್ನದಲ್ಲಿ ನಾವು ಆ ಮಟ್ಟಕ್ಕೆ ಬಂದಿದ್ವಿ. ಹೌದು, ನಾವು ಸ್ವಲ್ಪ ಇನ್ನೂ ಶ್ರಮ ಪಟ್ಟು ಕೆಲಸ ಮಾಡಿದ್ದಿದ್ರೆ, ಇನ್ನೊಂದು 50-60 ಓಟಲ್ಲಿ ಜಾಸ್ತಿ ಬಂದಿದ್ದರೆ ನಾವು ಗೆಲುವು ಆಗ್ಬೋದಾಯಿತು. ಮಾತ್ರ ಸೋಲು ಗೆಲುವು ಒಂದು ಆಟದಲ್ಲಿ ಇದ್ದೇ ಇರ್ತದೆ. ಇದೊಂದು ಆಟ ಮುಗೀತಂದರೆ ಇನ್ನೊಂದು ಆಟ ಬಂದೇ ಬರ್ತದೆ. ನಾವು ಮಾತ್ರ ಅವರಿಗೆ ಕಾಲು ಮಾತ್ರ ಅಲ್ಲಾಡಿಸಿದ್ದೀವಿ.
ಕೆಪಿಸಿಸಿ ಕಾನೂನು ಘಟಕದ ಅಧ್ಯಕ್ಷ ಎಎಸ್ ಪೊನ್ನಣ್ಣ ಮಾತನಾಡಿ, ಕೊಡಗಿನಲ್ಲಿ ಬಿಜೆಪಿ ಫಲಿತಾಂಶ ಒಡಕು ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನು ಕಾಂಗ್ರೆಸ್ ಭೇದಿಸಲಿದೆ. ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಹಾಗೂ ಬಿಜೆಪಿ ವಿರುದ್ಧ ಜನಧ್ವನಿ ಇರೋದ್ರಿಂದ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸುಲಭವಾಗಲಿದೆ. ಜಿಲ್ಲೆಯಲ್ಲಿ ರಾಜಕೀಯವಾಗಿ ಬದಲಾವಣೆ ಮೂಡಬೇಕಿದ್ದು, ಈ ರೀತಿ ಚುನಾವಣೆ ನಡೆದರೆ ಸಾಂವಿಧಾನಿಕ ತತ್ವ ಕುಸಿಯುತ್ತದೆ. ಬದಲಾವಣೆ ಹೇಗೆ ಅನ್ನೋ ಯೋಚನೆ ಕಾಡ್ತಿದೆ ಅಂದರು. ಈ ವಿಧಾನ ಪರಿಷತ್ ಚುನಾವಣೆ ನಡೆದಿದೆ. ಜಿಲ್ಲಾದ್ಯಂತ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಚುನಾವಣಾಧಿಕಾರಿಗೆ ಮತ್ತು ಶಾಸಕರಿಗೆ ಇದು ಒಂದು ದೊಡ್ಡ ಸವಾಲು, ದೊಡ್ಡ ಪ್ರಶ್ನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಈ ರೀತಿಯಲ್ಲಿ ನಡೀಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಬಿಟ್ಟರೆ ಬಹುಶಃ ನಮ್ಮ ಸಾಂವಿಧಾನಿಕ ತತ್ವಗಳೇನಿದ್ದಾವೆ, ಸಾಂವಿಧಾನಿಕ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನಲ್ ಡೆಮೊಕ್ರಸಿ ನಾವು ಹೇಳ್ತೀವಿ, ಅದು ಕುಸಿತ ಅಥವಾ ಕುಸಿಯೋದಂತೂ ಖಂಡಿತ. ಯಾವ ರೀತಿ ಚುನಾವಣೆ ನಡೆದಿದೆ ಅಂತ ನೀವೆಲ್ಲರಿಗೂ ಗೊತ್ತಿದೆ. ಅದನ್ನೇ ನಾನು ಸ್ಪಷ್ಟಪಟ್ಟು ಪಟ್ಟು ಹೇಳಬೇಕಾಗಿಲ್ಲ. ಇದರ ಬಗ್ಗೆ ಆಲೋಚನೆ ಮಾಡುವಂಥ ಸಮಯ ನಮಗೆಲ್ಲರಿಗೂ ಬಂದಿದೆ. ಇದರಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ವಾಸ್ತವ ಏನಿದೆ ಅದಕ್ಕೆ ನಾವು ಗುಣ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿದ್ದೀವಿ. ನಾನು ನಾವೇನು ಬೇರೆ ಥರ ಕೆಲಸ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಕೊಡಗು ಕಾಂಗ್ರೆಸ್ ಸೋಲಿನಲ್ಲೂ ಗೆಲುವು ಕಂಡಿದೆ. 603 ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿಗೆ ಬಿಸಿ ಮುಟ್ಟಿಸಿದ್ದೇವೆ. ನಮ್ಮ ಉತ್ಸಾಹ ಇನ್ನೂ ಹೆಚ್ಚಾಗಿದ್ದು ಯಾರೂ ಎದೆಗುಂದಿಲ್ಲ. ಬಿಜೆಪಿಗೆ ಉತ್ತಮ ಸ್ಪರ್ಧೆ ಕೊಟ್ಟಿದ್ದೇವೆ. ಮುಂದೆ ಪಕ್ಷದ ಬೆಳವಣಿಗೆಗೆ ಈ ಫಲಿತಾಂಶ ಸಹಕಾರಿಯಾಗಲಿದೆ ಎಂದರು. ದಿವಸಗಳಿಂದ ಹಬ್ಬದ ಪ್ರಚಾರದ ಮೂಲಕ ನಮಗೆ ಮತಗಳು ಕಡಿಮೆ ಇದ್ದರೂ ಕೂಡ ಉತ್ತಮ ರೀತಿ ಒಂದು ಪ್ರಚಾರದ ಮೂಲಕ ನಾ ಇವತ್ತು ಒಂಥರದಲ್ಲಿ ನಾವು ಸೋತಿರ್ಬೋದು, ಆದರೆ ಸೋಲಲ್ಲಿ ನಾವು ಗೆಲುವು ಕಂಡುಕೊಂಡಿದ್ದೀವಿ ಅಂತ ಹೇಳೋದನ್ನು ನಾನು ಹೇಳಲು ಇಚ್ಛೆ ಪಡ್ತೇನೆ. ಸುಮಾರು 850 ಅಧಿಕ ಮತಗಳು ಹೊಂದಿದಂಥ ಬಿಜೆಪಿ ಪಕ್ಷದ ಜೊತೆಗೆ ನಾವು ಕೇವಲ 400 ಮತ ಹೊಂದಿದಂಥ ಕಾಂಗ್ರೆಸ್ ಪಕ್ಷದವರು ಉತ್ತಮವಾದಂಥ ಒಂದು ನಾವು ಅವರಿಗೆ ಒಂದು ಚಾಲೆಂಜ್ ಒಂದು ಸ್ಪರ್ಧೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್ ಮಾತನಾಡಿ, ಆರಂಭದಿಂದಲೇ ಗೆಲುವಿನ ಸಮೀಪದಲ್ಲಿದ್ದ ಕಾಂಗ್ರೆಸ್ ಕೊನೆಯಲ್ಲಿ ವಿರೋಚಿತ ಸೋಲು ಅನುಭವಿಸಿತು. ಈ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಕಾಂಗ್ರೆಸ್ ವೈಭವ ಮರಳಿ ತರಲು ಸಾಂಘಿಕ ಪ್ರಯತ್ನ ಮಾಡ್ತೇವೆ. ಕೊಡಗನ್ನು ಕಾಂಗ್ರೆಸ್ ಜಿಲ್ಲೆಯನ್ನಾಗಿ ಪರಿವರ್ತಿಸಲು ಈ ಚುನಾವಣೆ ಮೂಲಕ ಸಂಕಲ್ಪ ಮಾಡ್ತೇವೆ ಅಂತ ಹೇಳಿದರು. ಭಾರತೀಯ ಜನತಾ ಪಕ್ಷ ಬಹುಶಃ ಗೆಲುವನ್ನು ಒಂದು ಸೋಲಿನ ಛಾಯೆ ಆವರಿಸುತ್ತಾ ಇದೆ ಅನ್ನುವ ಸ್ಪಷ್ಟ ಸಂದೇಶವನ್ನು ಈ ಫಲಿತಾಂಶ ಕೊಡದಲ್ಲಿ ಯಶಸ್ಸಾಗಿದೆ. ಕಾಂಗ್ರೆಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿಕೊಳ್ತೀವಿ ಅಂತ ಹೇಳುವ ಅವರ ಭರವಸೆ ಮಾತುಗಳೇನಿದೆ ಅವರೇ ಮುಂದಿಕೊಳ್ಳುವಂಥ ರೀತಿಯ ಫಲಿತಾಂಶವನ್ನು ನಾವಿಲ್ಲಿ ಚುನಾವಣೆಯಲ್ಲಿ ಕಾಣ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಪುನಶ್ಚೇತನವನ್ನು ಕೊಡುತ್ತೆ. ಈ ಪಕ್ಷ ಸಾಂಘಿಕವಾಗಿ ಸಂಘಟನಾತ್ಮಕವಾಗಿ ಮತ್ತು ಪರಿಣಾಮಕಾರಿ ಅತ್ಯಂತ ಸಮನ್ವಯತೆಯಿಂದ ಈ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಂಸ, ಲೋಕೇಶ್ ಉಪಸ್ಥಿತರಿದ್ದರು.